ಝೂಮ್ ಮಾಡಿದ್ರೆ ಕ್ವಾಲಿಟಿ ನೋಡಿ ಹೆಂಗಿದೆ ಅಂತ. ಓಕೆ, ಇದೆಷ್ಟು ಹೇಳ್ತೀರಾ ಸರ್ ಪ್ರೈಸ್? ಬರೀ ಟೂ ಕಡೆಯಿಂದ ನೀವು ಏನಾದ್ರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಫೋನ್ಸ್ ಮೇಲೆಲ್ಲ ನಿಮ್ಗೆ ಬಂದ್ಬಿಟ್ಟು ಇದು ಜಾಸ್ತಿ ಸ್ವಿಗ್ಗಿ ಝೊಮ್ಯಾಟೋ ಅವರೆಲ್ಲ ಜಾಸ್ತಿ 3000 MRP ಇದೆ, ನಮ್ಮ ಕಡೆಯಿಂದ 1200 ಮಾಡ್ಕೊಡ್ತೀನಿ. ಎಕ್ದಮ್ ಬ್ರ್ಯಾಂಡ್ ನ್ಯೂ, ನೋಡಿದ್ರೇನೆ ಗೊತ್ತಾಗುತ್ತೆ, ಆಲ್ಮೋಸ್ಟ್ ಲೈಕ್ ಸೀಲ್ ಓಪನ್ ಆಗಿರೋ ಸೀಲ್ ಓಪನ್ ಆಗಿರೋ ಪೀಸ್ ತರಾನೇ ಬರುತ್ತೆ, ಫಾಸ್ಟ್ ಆಗಿದೆ. ಗೋನು 80% ಅಪ್ ಟು ಡಿಸ್ಕೌಂಟ್ಸ್ ಇರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪವನ್ ಮಾತಾಡ್ತಿರೋದು. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಬ್ಯಾಕ್ಗ್ರೌಂಡಲ್ಲಿ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಸೊ ಇವತ್ತು ಬಂದ್ಬಿಟ್ಟು ಲೈಕ್ ಹೊಸದಾಗಿ ಓಪನ್ ಆಗಿರೋ ಕ್ಯಾಶಿಫೈ ಸ್ಟೋರಲ್ಲಿ ಇದ್ದೀನಿ. ಈ ಸ್ಟೋರ್ ಬಂದ್ಬಿಟ್ಟು ಎಲ್ಲಿದೆ ಅಂದರೆ ಬೊಮ್ಮನಹಳ್ಳಿಯಲ್ಲಿ ಬರುತ್ತೆ, ಬೊಮ್ಮನಹಳ್ಳಿ ಮೈನ್ ರೋಡಲ್ಲೇ ಬರುತ್ತೆ. ಇದು ಲ್ಯಾಂಡ್ ಮಾರ್ಕ್ ಎಲ್ಲಂದ್ರೆ ನಿಮಗೆ ಪ್ರಶಾಂತ್ ಹಾಸ್ಪಿಟಲ್ ಹತ್ರ ಬರುತ್ತೆ. ನಿಮಗೆ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಹೊಸೂರು ಕಡೆ ಯಾರ್ಯಾರು ಇದ್ದೀರೋ, ಅತ್ತಿಬೆಲೆ ಹೊಸೂರು ಆ ಕಡೆ ಇದ್ದವ್ರು ಕೂಡ ಇದು ಯೂಸ್ಫುಲ್ ಆಗಿರುತ್ತೆ. ಬಿಕಾಸ್ ಲೈಕ್ ತುಂಬಾ ಜನ ಕೇಳ್ತಿದ್ರಿ ಸರ್ ನಾವು ಹೊಸೂರಲ್ಲಿ ಇರ್ತೀವಿ, ಬೆಂಗಳೂರಿಗೆ ಮೈನ್ ಸಿಟಿಗೆ ಬರೋಕ್ಕಾಗಲ್ಲ ಅನ್ನೋರು ಇಲ್ಲಿ ಬಂದು ತಗೊಬೋದು. ಸೊ ಆಲ್ಮೋಸ್ಟ್ ನೋಡ್ತಿರ್ಬೋದು ಸ್ಟೋರ್ ಬಂದ್ಬಿಟ್ಟು ಸಕ್ಕತ್ ದೊಡ್ಡದಾಗಿದೆ. ಸೊ ಇವಾಗ ಓಪನ್ ಆಗಿರೋದ್ರಿಂದ ಎಷ್ಟೊಂದು ಸ್ಟಾಕ್ಸ್ ಎಲ್ಲ ಕೂಡ ಬಂದಿದೆ, ಮತ್ತೆ ನ್ಯೂ ಇಯರ್ಗೆ ನಿಮಗೆ ಒಳ್ಳೆ ಆಫರ್ಸ್ ಕೂಡ ಇದೆ, ಕ್ರಿಸ್ಮಸ್ ಕೂಡ ಒಳ್ಳೆ ಆಫರ್ಸ್ ಕೂಡ ಇದೆ. ಸೊ ನಮ್ಮ ಚಾನಲ್ ಕಡೆಯಿಂದ ನೀವು ಏನಾದ್ರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಂದ್ರೆ ನಿಮಗೆ ಫೋನ್ಸ್ ಮೇಲೆಲ್ಲ ನಿಮಗೆ ಬಂದ್ಬಿಟ್ಟು 3% ಅಪ್ ಟು 3% ತನಕ ನಿಮಗೆ ಡಿಸ್ಕೌಂಟ್ ಇರುತ್ತೆ, ಮತ್ತೆ ನಿಮಗೆ ಆಕ್ಸೆಸರೀಸ್ ಮೇಲೆ ಕೂಡ 80% ಅಪ್ ಟು ಡಿಸ್ಕೌಂಟ್ಸ್ ಇರುತ್ತೆ. ಸೊ ಈ ತರ ಆಪ್ಷನ್ಸ್ ಕೂಡ ಇದೆ. ಆಕ್ಸೆಸರೀಸ್ ಅಂತೂ ಒಳ್ಳೆ ಕಲೆಕ್ಷನ್ಸ್ ಎಲ್ಲ ಬಂದಿದೆ, ವಾಚ್ ಕೂಡ ಸ್ಮಾರ್ಟ್ ವಾಚಸ್ ಕೂಡ ಬಂದಿದೆ, ಅದು ಕೂಡ ನಿಮ್ಗೆ ತೋರಿಸ್ತೀನಿ ಎಲ್ಲಾನು. ಸೊ ಇವತ್ತು ಎಷ್ಟೊಂದು ಕಲೆಕ್ಷನ್ಸ್ ಎಲ್ಲ ಬಂದಿದೆ ಸರ್, ಸ್ಟೋರ್ ಮ್ಯಾನೇಜರ್ ನ ನಮ್ಗೆ ಮೀಟ್ ಮಾಡ್ಸೋಣ, ಬನ್ನಿ ಸರ್. ಬನ್ನಿ ಸರ್. ಆರಾಮ ಸರ್. ಲೈಕ್ ಹೆಂಗಿತ್ತು ಸರ್ ರೆಸ್ಪಾನ್ಸ್ ಎಲ್ಲ ಲಾಸ್ಟ್ ವಿಡಿಯೋ ಅಲ್ಲಿ? ಸರ್ ಲಾಸ್ಟ್ ಟೈಮ್ ರೆಸ್ಪಾನ್ಸ್ ಚೆನ್ನಾಗಿತ್ತು, ಕಸ್ಟಮರ್ಸ್ ಲೈಕ್ ಜಾಸ್ತಿ ನಮ್ಗೆ ಆಚೆಯಿಂದಾನೆ ಬಂದಿದ್ರು, ಧಾರವಾಡ ಹುಬ್ಳಿ ಆತರ ಏನಂತ ದೂರ ಇದೆ ಬರಕ್ಕಾಗಲ್ಲ ಅಂತ ಇದೆ. ಅದಕ್ಕೆ ಮೇನ್ ಇವಾಗ ಒಂದ್ ತಿಂಗಳಲ್ಲಿ ಅದೇ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಬೊಮ್ಮನಹಳ್ಳಿ ನೆಕ್ಸ್ಟ್ ಓಪನ್ ಮಾಡ್ತಾ ಇದ್ದೀವಿ ಅಂತ. ಇವಾಗ ಇಲ್ಲ, ಬೊಮ್ಮನಹಳ್ಳಿ ಓಪನ್ ಆಗಿದೆ. ಬೊಮ್ಮನಹಳ್ಳಿ BTM ಎರಡು ನಂದೇ ಅಂಡರ್ನಲ್ಲಿ ಬರುತ್ತೆ. ಕಸ್ಟಮರ್ ಅಲ್ಲೂ ವಿಸಿಟ್ ಮಾಡಬಹುದು, ಇಲ್ಲಿ ವಿಸಿಟ್ ಮಾಡಬಹುದು, ಯಾವ್ದು ಹತ್ರ ಆಗುತ್ತೆ ವಿಸಿಟ್ ಮಾಡಬಹುದು, ವಿಸಿಟ್ ಮಾಡಬಹುದು. ಓಕೆ, ನಾನು ಆಕ್ಚುಲಿ ನಾನು ಬೆಳಗ್ಗೆ ಬಂದಿದ್ದೆ, ಒಂದು ಕಸ್ಟಮರ್ ಬಂದ್ಬಿಟ್ಟು ಲೈಕ್ ರಾಣಿಬೆನ್ನೂರಿಂದ ಬಂದಿದ್ರು, ಅಲ್ಲಿಂದ ದೂರದಿಂದ. ಸೊ ಸರ್ ವಿಡಿಯೋ ಮಾಡೋಣ ಅಂತ ಕೇಳಿದ ಇವ್ರು ಬಂದ್ಬಿಟ್ಟು ಸರ್ ಫಸ್ಟ್ ಕಸ್ಟಮರ್ ಆಮೇಲೆ ವಿಡಿಯೋನೇ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಕಳಿಸ್ಬಿಟ್ಟು ಐಫೋನ್ ಕೂಡ ತಗೊಂಡೋದ್ರು. ಸೊ ತುಂಬಾ ಜನ ಕೂಡ ಐಫೋನ್ಸ್ ಎಲ್ಲ ಕೇಳ್ತಿರ್ತೀರಾ, ಐಫೋನ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ ನಿಮ್ ಹತ್ರ ಎಷ್ಟು ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ? ಐಫೋನ್ ಬಂದ್ಬಿಟ್ಟು ಸ್ಟಾರ್ಟಿಂಗ್ 8.5 ಇದೆ ಸರ್. 8.5 ಇಂದ ಐಫೋನ್ ಸ್ಟಾರ್ಟ್ ಆಗುತ್ತೆ. ನಾರ್ಮಲ್ ಆಂಡ್ರಾಯ್ಡ್ ಫೋನ್ಸ್? ಆಂಡ್ರಾಯ್ಡ್ ಫೋನ್ಸ್ ಬಂದ್ಬಿಟ್ಟು 6000 ಸ್ಟಾರ್ಟಿಂಗ್, 6000 ಸ್ಟಾರ್ಟಿಂಗ್, 4G ಫೋನ್ 6000 ಸ್ಟಾರ್ಟಿಂಗ್ ಬರುತ್ತೆ, ಸ್ಟಾರ್ಟಿಂಗ್ ಬಂದ್ಬಿಡುತ್ತೆ. ಓಕೆ ಸರ್, ಇವಾಗ ಎಷ್ಟೋ ಜನ ಅನ್ಕೊಂಡಿರ್ತಾರೆ ಸರ್ ನಿಮ್ಮ ಹತ್ರ ತಗೊಂಡ್ರೆ ಯಾವ ತರ ವಾರಂಟಿ ಎಲ್ಲ ಕೊಡ್ತೀರಾ ಅಂತ? ಸರ್ ಲಾಸ್ಟ್ ಟೈಮ್ ಹೇಳಿದ್ದೆ ಕಸ್ಟಮರ್ಸ್ಗೆ 6 months ವಾರಂಟಿ ಬಂದೇ ಬರುತ್ತೆ. ಸೆಕೆಂಡ್ ಯೂಶಲಿ ವಾರಂಟಿ ಯಾರು ಕೊಡಲ್ಲ, ಕಸ್ಟಮರ್ಸ್ ಸ್ಟೋರ್ಗೆ ಬರ್ತಾರೆ ಇವಾಗ. ಅದಕ್ಕೆ ಕಸ್ಟಮರ್ಗೂ ಬೆನಿಫಿಟ್ ಸಿಗ್ತಾ ಇದೆ 6 months ವಾರಂಟಿ. ಇಲ್ಲಾಂದ್ರೆ 30 days ರಿಪ್ಲೇಸ್, ಮದರ್ ಬೋರ್ಡ್ ಇಶ್ಯೂ ಇದ್ರೆ ಕಸ್ಟಮರ್ಗೆ ಬೇರೆ ಪೀಸ್ ರಿಪ್ಲೇಸ್ ಆಗುತ್ತೆ ಆರಾಮಾಗಿ ಯೂಸ್ ಮಾಡಬಹುದು. ಇನ್ನೊಂದು ಇವಾಗ ಏನಂದ್ರೆ ಹೊಸ ಆಕ್ಸೆಸರೀಸ್ ಬಂದಿದೆ ಕಸ್ಟಮರ್ಗಳು ಜಾಸ್ತಿ. ಇವಾಗ ವಾಚಸ್ ಕಲೆಕ್ಷನ್ಸ್ ಬಂದಿದೆ, ಇಯರ್ ಪಾಡ್ಸ್ ಬಂದಿದೆ, ನೆಕ್ ಬ್ಯಾಂಡು ಬಂದಿದೆ, ಆಕ್ಸೆಸರೀಸ್ ಬಂದಿದೆ ಕಸ್ಟಮರ್ಗೆ. ಸರ್ ಇನ್ನೊಂದ್ ಏನಂದ್ರೆ ಲಾಸ್ಟ್ ವಿಡಿಯೋ ಹಾಕಿರುವಾಗ ತುಂಬಾ ಜನ ಕೇಳ್ತಿದ್ರೆ ಲೈಕ್ ಏನ್ ಸರ್ ಇವರು ಬರೀ 6 months ಮಾತ್ರನೇ ವಾರಂಟಿ ಕೊಡ್ತಾರೆ, 1 year ಅಲ್ಲ ಎಕ್ಸ್ಟೆಂಡ್ ಮಾಡಂಟಿ ಏನಾದ್ರು ಕೊಡ್ತೀರಾ ಅಂತ ಕೇಳ್ತಿದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಎಕ್ಸ್ಟೆಂಡ್ ವಾರಂಟಿಗೆ ನಮ್ಮ ಕಡೆಯಿಂದ ಇನ್ಸೂರೆನ್ಸ್ ಇದೆ ಸರ್. ಕಸ್ಟಮರ್ ಇವಾಗ 10,000 ಫೋನ್ ಪರ್ಚೇಸ್ ಮಾಡ್ತಾ ಇದಾರೆ ಅಂದ್ರೆ ಆಲ್ಮೋಸ್ಟ್ 1,500 ಕಸ್ಟಮರ್ ಎಕ್ಸ್ಟ್ರಾ ಪೇ ಮಾಡಿದ್ರೆ ಕಸ್ಟಮರ್ಗೆ 6 months ಎಕ್ಸ್ಟೆಂಡೆಡ್ ವಾರಂಟಿ ಕೊಡ್ತೀವಿ. ಆಲ್ಮೋಸ್ಟ್ 1 year ವಾರಂಟಿ ಕೊಡುತ್ತೆ, 1 year ವಾರಂಟಿ. ಕಸ್ಟಮರ್ ಇನ್ನೊಂದೇನು ಆಪ್ಷನ್ ಅಂದ್ರೆ ಸೆಕೆಂಡ್ ಆಪ್ಷನ್, ಕಸ್ಟಮರ್ ಹಳೆ ಡಿವೈಸ್ ಸೇಲ್ ಮಾಡಿದ್ರು ಕಸ್ಟಮರ್ಗೆ ಆಲ್ಮೋಸ್ಟ್ ಅಪ್ಗ್ರೇಡ್ ಆಫರ್ ಮಾಡ್ಬಿಟ್ಟು 1 year ವಾರಂಟಿ ಸಿಗುತ್ತೆ. ಓಕೆ ಸರ್, ಇವಾಗ ನನ್ನ ಹತ್ರ ಒಂದು ಫೋನ್ ಇದೆ, ನಾನು ಅದನ್ನ ಸೇಲ್ ಮಾಡಬೇಕು, ಇಮಿಡಿಯೇಟ್ ಕ್ಯಾಶ್ ಕೊಡ್ತೀರಾ? ಹಿಂಗೆ ಇಮಿಡಿಯೇಟ್ ಕ್ಯಾಶ್ ಸಿಗುತ್ತೆ, ಇಮಿಡಿಯೇಟ್ ಕ್ಯಾಶ್ ಕೊಡ್ತೀರಾ? ಸೊ ಎಕ್ಸ್ಚೇಂಜ್ ಕೂಡ ಮಾಡ್ಕೊಡ್ತೀರಾ? ಎಕ್ಸ್ಚೇಂಜ್ ಇದೆ, ಕಸ್ಟಮರ್ ಹಳೆ ಫೋನ್ ಕೊಡ್ಬಿಟ್ಟು ಅಪ್ಗ್ರೇಡ್ ಮಾಡಬಹುದು, ಫೋನ್ ಅಪ್ಗ್ರೇಡ್ ಕೂಡ ಮಾಡಬಹುದು. ಓಕೆ, ಎಷ್ಟೊಂದು ಜನ ಅನ್ಕೊಂಡಿರ್ಬೋದು ನನ್ನ ಹತ್ರ ಒಂದು ಫೋನ್ ಇದೆ ಅದನ್ನ ಸೇಲ್ ಮಾಡಿದ್ರೆ ಎಷ್ಟು ವ್ಯಾಲ್ಯೂ ಹೋಗುತ್ತೆ ಅಂತ. ಅದು ನೀವು ಇವ್ರ ಕ್ಯಾಶಿಫೈ ವೆಬ್ ಸ್ಟೋರ್ ಅಲ್ಲೇ ವೆಬ್ಸೈಟ್ ಅಲ್ಲೇ ಹಾಕ್ಬಿಟ್ರೇನೆ ನಿಮ್ಗೆ ಎಲ್ಲ ಡೀಟೇಲ್ಸ್ ಬಂದ್ಬಿಡುತ್ತೆ, ಆಮೇಲೆ ಇವರು ಕಾಂಟ್ಯಾಕ್ಟ್ ಮಾಡಬಹುದು, ಇವರೇ ಕೂಡ ಇದು ಮಾಡ್ತಾರೆ. ಸರ್ ಇವಾಗ ನಾನು ಬಂದ್ಬಿಟ್ಟು ಮ್ಯಾಂಗ್ಳೂರು ಚಿಕ್ಕಮಂಗ್ಳೂರು ಆ ಕಡೆ ಇದ್ದೀನಿ, ನನಗೆ ಮೊಬೈಲ್ ಬೇಕು ಅಂದ್ರೆ ಯಾವ ತರ ಹೆಂಗ್ ಕಳಿಸ್ತೀರಾ ನೀವು?
ಸರ್ ಕಸ್ಟಮರ್ಗೆ 20% ಲಾಸ್ಟ್ ಟೈಮ್ ಹೇಳಿದೀನಿ 50% ನಮ್ ಸೇಲ್ ಆಗ್ತಾ ಇರೋದು ಆನ್ಲೈನ್. ಇವಾಗ ಕಸ್ಟಮರು ಕಾಲ್ ಮಾಡ್ತಾರೆ, iPhone 7 iPhone 6 ಆತರ ಬೇಕು, ನಮ್ ಕಸ್ಟಮರ್ಗೆ ಫೋಟೋಸ್ ಕಳಿಸ್ತೀವಿ, ಡಿವೈಸ್ ಐಎಂಐ ನಂಬರ್ ಕಳಿಸ್ತೀವಿ, ಕಸ್ಟಮರ್ ನೋಡ್ತಾನೆ ಕಂಡೀಷನ್ಸ್ ಎಲ್ಲ, ಪೇಮೆಂಟ್ ಮಾಡ್ತಾನೆ ಕಸ್ಟಮರು. ಪೇಮೆಂಟ್ ಮಾಡಿದ ತಕ್ಷಣ ವಿಡಿಯೋ ಕಾಲ್ ಮಾಡ್ತಾನೆ ಕಸ್ಟಮರು, ಅವ್ರಿಗೂ ಭಯ ಇರುತ್ತೆ ಪೇಮೆಂಟ್ ಮಾಡಿದೀವಿ ಎಲ್ಲ, ಕಸ್ಟಮರ್ ವಿಡಿಯೋ ಕಾಲ್ ಮಾಡ್ಬಿಟ್ಟು ನಮಗೂ ಸ್ಟೋರ್ಗೂ ನೋಡ್ತಾರೆ. ಅವ್ ವಿಟಿನ್ ಕಸ್ಟಮರ್ ಪೇಮೆಂಟ್ ಮಾಡಿ 10 ನಿಮಿಷಕ್ಕೆ ಆಟೋಮೆಟಿಕ್ ಕಸ್ಟಮರ್ ಮೇಲ್ ಇಲ್ಲಾಂದ್ರೆ ವಾಟ್ಸ್ಆಪ್ಗೆ ಅವ್ರ ಹೆಸರಲ್ಲೇ ಬಿಲ್ ಜನರೇಟ್ ಆಗುತ್ತೆ. ತಿರ್ಗಾ ಮಾರ್ನಿಂಗ್ ಬಂದ್ಬಿಟ್ಟು ಕಸ್ಟಮರ್ಗೆ ಅದು ಏನ್ ಕೊರಿಯರ್ ಏನ್ ಡಾಕೆಟ್ ಬರುತ್ತೆ ಆ ಡಾಕೆಟ್ ಐಎಂಐ ನಂಬರ್ ಕಸ್ಟಮರ್ಗೆ ಶೇರ್ ಆಗುತ್ತೆ. ವಿತಿನ್ 2 ಡೇಸ್ ಎಲ್ಲಾದ್ರಲ್ಲಿ ವಿತಿನ್ 2 ಡೇಸ್ ಕಸ್ಟಮರ್ಗೆ ಡೆಲಿವರ್ ಆಗುತ್ತೆ. ವಿತಿನ್ 2 ಡೇಸ್ ಫಾಸ್ಟ್ ಕಂಪ್ನಿಯಿಂದಾನೇ ನಮ್ಮ ಕಂಪ್ನಿನ ಆಪ್ಷನ್ ಇಕ್ಕಿದ್ದಾರೆ, ವಿತಿನ್ 2 ಡೇಸ್ ಕಸ್ಟಮರ್ ಹೋಮ್ ಡೆಲಿವರಿ ಆಗ್ಬಿಡುತ್ತೆ. ವಿತಿನ್ 2 ಡೇಸ್ ಅಲ್ಲಿ ನಿಮ್ಮ ಮನೆಗೆ ಫೋನ್ ಕೂಡ ಬಂದ್ಬಿಡುತ್ತೆ, ನೋಡಬಹುದು ಆಪ್ಷನ್ಸ್. ಓಕೆ, ಇವತ್ತು ಕಲೆಕ್ಷನ್ಸ್ ಎಲ್ಲ ಯಾವ ತರ ಇದೆ ಎಲ್ಲಾನು ನೋಡೋಣ ಬನ್ನಿ. ಕಲೆಕ್ಷನ್ಸ್ ಎಲ್ಲ ಇದೆ, ಅಲ್ಲಿ ಕೂಡ ಕಲೆಕ್ಷನ್ಸ್ ಎಲ್ಲ ಇದೆ. ಸೊ ಫಸ್ಟ್ ಇಲ್ಲಿರೋದೆಲ್ಲ ನೋಡೋಣ. ಇದು ಡೀಟೇಲ್ಸ್ ಹೇಳಿ ಸರ್. ಇದು ಬಂದ್ಬಿಟ್ಟು iPhone XS ಸರ್. 64 GB ಬಂದ್ಬಿಟ್ಟು 35,000 ಬ್ರ್ಯಾಂಡ್ ನ್ಯೂ ಬರುತ್ತೆ. ಕಸ್ಟಮರ್ ನಮ್ಗೆ ಇವಾಗ ಜಾಸ್ತಿ ಕೇಳ್ತಾ ಇದ್ರು ಫ್ಲಿಪ್ ಅಂತ ಕಾಲ್ ಮಾಡ್ತಾ ಇದ್ರು. ಫ್ಲಿಪ್ ತರಿಸಿದೀನಿ, ಸ್ಯಾಮ್ಸಂಗ್ ಜೆಟ್ ಫ್ಲಿಪ್, ಬರೀ 45,000 ಗೆ ಫುಲ್ ಕಿಟ್. 45,000 ಸೂಪರ್. ಇಲ್ಲಿ ನೋಡಿ, ಇದು ಆಲ್ಮೋಸ್ಟ್ ನಿಮ್ಗೆ ಒಂದು ಚಿಕ್ಕ ಮಿರರ್ ಇದ್ದಂಗ ತರ, ಮಿರರ್ ನೋಡ್ಕೊಳ್ಳೋ ತರ ಇರುತ್ತೆ ಫ್ಲಿಪ್. ಎಷ್ಟು ನೀಟ್ ಆಗಿದೆ ವಿತ್ ಬಾಕ್ಸ್, ಒರಿಜಿನಲ್ ಬಾಕ್ಸ್ ಎಲ್ಲ ಬಂದ್ಬಿಡುತ್ತಲ್ಲ ಆಕ್ಸೆಸರೀಸ್ ಎಲ್ಲ. ಇದೆಷ್ಟಂದ್ರಿ ಸರ್? 45,000 ಓನ್ಲಿ. 45,000 ಒನ್ಲಿ. ಓಕೆ, ಅದು ಕೂಡ ವಾರಂಟಿ ಬಂದ್ಬಿಡ. ವಾರಂಟಿ ಇದೆಷ್ಟು ಸರ್? ಇದು ಹೇಳಿಲ್ಲ ಪ್ರೈಸ್. ಅದು ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ 35,000 ಸರ್. ಯಾವ್ದು ಇದು? iPhone XS. ಎಕ್ಸೆಸ್ ಎಷ್ಟು ಜಿಬಿ? 35,000 64 GB. ಇನ್ನ ಒಂದು 2,500 ಆಕ್ಟ್ ಮಾಡಿ 256 GB ಬರುತ್ತೆ. 256 iPhone XS 256 GB ಬರುತ್ತೆ. ಇದನ್ನ ಬಂದ್ಬಿಟ್ಟು 12 Pro Max. ಓಕೆ ನೋಡಿ, ಬ್ರ್ಯಾಂಡ್ ನ್ಯೂ ಪೀಸ್ ಆಫ್ ಸರ್. ಬರೀ 95,000 ಕೊಟ್ಬಿಡ್ತೀನಿ. 95,000 12 Pro Max 128 GB. ಸ್ಟಾರ್ಟಿಂಗ್ ರಿಲೀಸ್ ಆದಾಗ ಎಷ್ಟಿದೆ? ಆಲ್ಮೋಸ್ಟ್ 140,000 ಇತ್ತು. ಓಕೆ, ಇನ್ನೊಂದ್ ಬಂದ್ಬಿಟ್ಟು ನಿಮ್ಗೆ ವಿವೋ ಹೊಸ ಮಾಡಲು, ಬರೀ ಸಿಂಗಲ್ ಪೀಸ್ ಓಪನ್ ಸರ್. ಬರೀ ನಿಮ್ಗೆ 11,990 ಸಿಗುತ್ತೆ. 11,990 ಸಿಂಗಲ್ ಪೀಸ್ ಇದರಲ್ಲಿ ಹೆಂಗೆ ಸರ್? ಏನ್ ಸ್ಪೆಸಿಫಿಕೇಶನ್? 4 GB 128 GB ಬರುತ್ತೆ. ಕ್ಯಾಮ್ರಾ ಕ್ಲಾರಿಟಿ ಜಾಸ್ತಿ ಬರುತ್ತೆ ನಿಮಗೆ. 48 ಇನ್ನೊಂದ್ ಬಂದ್ಬಿಟ್ಟು ನಿಮಗೆ ಡ್ಯುಯಲ್ ಫಾಸ್ಟ್ ಚಾರ್ಜಿಂಗ್ ಟೆಕ್ನಾಲಜಿ ಕೊಟ್ಟಿದ್ದಾರೆ. ಇದರಲ್ಲಿ ಆಗ್ಬೋದು ಸರ್ ಚಾರ್ಜಿಂಗ್ ಅಂದ್ರೆ? 45 minutes ಅಲ್ಲಿ ಫುಲ್ ಚಾರ್ಜ್ ಆಗುತ್ತೆ. 45 minutes ಫುಲ್ ಚಾರ್ಜ್ ಆಗುತ್ತೆ. ಇನ್ನೊಂದ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಫ್ಲಿಪ್, ಇದು ಫ್ಲಿಪ್. ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 68,000 ಗೆ ಕೊಡ್ತೀನಿ ಸರ್. 1,15,000 ಇರೋದು ನಿಮಗೆ. ಸೇಮ್ ನೋಟ್ ಬುಕ್ ತರ ಬರುತ್ತೆ, ಬಟರ್ಫ್ಲೈ ಸೇಮ್ ನೋಟ್ ಬುಕ್ ತರ. ಇದು ಹೆಂಗಿದೆ ಅಂತ, ನೋಟ್ ಬುಕ್ ತರ ಆಲ್ಮೋಸ್ಟ್ ಲೈಕ್ ಐಪ್ಯಾಡ್ ತರ ಯೂಸ್ ಮಾಡಬಹುದು. ಕ್ಯಾಮ್ರಾ ಕೂಡ ಮೂರ್ ಇದೆ, ಸಕ್ಕದಾಗಿದೆ. ಎಷ್ಟು ಸರ್ ಇದು ಪ್ರೈಸ್? ಓ ಇಲ್ಲಿ ಡಿಸ್ಪ್ಲೇ ಇಲ್ಲ, ಡಿಸ್ಪ್ಲೇ ಇಲ್ಲೇ ಬರೋದು ಸರ್ ನಿಮಗೆ. ಸೂಪರ್, ಎಲ್ಲ ಟಚ್ ಎಲ್ಲ ಇಲ್ಲೇ ಯೂಸ್ ಮಾಡ್ಕೋಬಹುದು ಕಸ್ಟಮರ್ಸ್. ಓಕೆ ನೋಡಿ, ಇಲ್ಲ ಯೂಸ್ ಮಾಡ್ಕೋ, ಅಲ್ಲೇ ಬಂದ್ಬಿಡುತ್ತೆ. ಸೂಪರ್, ಸ್ವಲ್ಪ ಇದು ಮಾಡ್ಬೇಕಂದ್ರೆ ಹಿಂಗೆ ಯೂಸ್ ಮಾಡ್ಕೋಬಹುದು. ಎಷ್ಟು ಸರ್ ಹೇಳ್ತೀರಾ ಇದು? 115,000 ಇರೋದು, ಬರೀ 70,000 ರೂಪಾಯಿ ಕೊಟ್ಬಿಡ್ತೀನಿ ಸರ್. 115,000 ಇರೋದು 70,000 70,000 ಕೊಡ್ತಾರೆ ನೋಡಿ, ಸಕ್ಕದಾಗಿದೆ. ಇದು ಕೂಡ ಇಎಂಐ ಆಪ್ಷನ್ ಬಂದ್ಬಿಡುತ್ತೆ. ಇಎಂಐ ಆಪ್ಷನ್ಸ್ ಇದೆ ಕಸ್ಟಮರ್ಗೆ. ಜಸ್ಟ್ ಇಎಂಐ ಹೆಂಗೆ ಅಂತ ಹೇಳ್ಬಿಡಿ ಸರ್. ಇಎಂಐ ಬಂದ್ಬಿಟ್ಟು ಸೆಕೆಂಡ್ ಫೋನ್ಗೆ ಯೂಶಲಿ ಯಾರು ಇಎಂಐ ಕೊಡಲ್ಲ ಸರ್. ತೋಫಿಕ್ ಅಬ್ರಾರ್ ಕ್ಲಾಸ್ ಆರೋ ಬೋಲೋ ನೋಡೋ, ಇಎಂಐ ಆಪ್ಷನ್ಸ್ ಯಾರು ಕೊಡಲ್ಲ ಸೆಕೆಂಡ್ ಹ್ಯಾಂಡ್ ಫೋನ್ಗೆ. ಬಟ್ ನಾವು ಇಎಂಐ ಆಪ್ಷನ್ಸ್ ಹೊಸದಾಗಿ ಇನ್ವೆಂಟ್ ಮಾಡಿದೀವಿ. ಕಸ್ಟಮರ್ಗೆ ಜಸ್ಟ್ ಮನಿ ಫೈನಾನ್ಸ್ ನಮ್ದೇ ಇದೆ, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಸ್ಟೇಟ್ಮೆಂಟು, 3 months ತಗೊಂಡ್ ಬರ್ಬೇಕು. ಅದು ಕಸ್ಟಮರ್ಗಳು ನಂಗೆ ಫೋನ್ ಮಾಡ್ಬಿಟ್ಟು ಬೆಂಗಳೂರಿನಲ್ಲಿ ಇದೀನಿ, ನಾನು ಹಾಸನಲ್ಲಿ ಇದೀನಿ, ಎಲ್ಲಾರ್ದ್ರ ಇಲ್ಲಿ ಪ್ಯಾನ್ ಇಂಡಿಯಾ ಕಸ್ಟಮರ್ಗೆ ಇಎಂಐ ಕೊಡ್ತೀವಿ ಎಲ್ಲರಿಗೂ. ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು, ಕಸ್ಟಮರ್ ಸ್ಟೋರ್ ವಿಸಿಟ್ ಮಾಡ್ಬೇಕು, ಸ್ಟೋರ್ ವಿಸಿಟ್ ಮಾಡಿದ್ರೆ ಇಎಂಐ ಮಾಡ್ಕೊಡ್ತೀನಿ. ಇದನ್ನ ಬಂದ್ಬಿಟ್ಟು MI 11X Pro ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು ಬರೀ 35,000 ಇದೆ. ನಮ್ಮ ಹತ್ರ ಬರೀ 25,000 ಸಿಮ್ಗೆ ಸಿಗುತ್ತೆ. 25,000 ರೂಪಾಯಿ ಕೊಡ್ತೀರಾ? 11X ಅಂದ್ರೆ ಇದು ನಾನು ಕೇಳಿದೀನಿ, ಕ್ಯಾಮ್ರಾ ಅಂತ ಮಸ್ತ್ ಆಗಿರುತ್ತೆ ಸರ್. 108 MP ಕ್ಯಾಮ್ರಾ. ಓಕೆ ನೋಡಿ, ನಿಮ್ಗೆ ಒಂದು ತೋರಿಸ್ತೀನಿ ಸ್ಯಾಂಪಲ್. ಸೊ ಹೆಂಗಿದೆ ಅಂತ ವಿಡಿಯೋ. 35 minutes ಫುಲ್ ಫೋನ್ ಚಾರ್ಜ್ ಆಗಿಬಿಡುತ್ತೆ ಸರ್. ಓಕೆ 35 minutes ಇನ್ನ ಜೂಮ್ ಆಗುತ್ತಲ್ಲ ಇದು? 100% ಜೂಮ್ ಆಗುತ್ತೆ. ಇನ್ನ ಜೂಮ್ ಆಗುತ್ತಾ? ಹಂಗೆ ಮಾಡಿ ಸ್ಕ್ರೀನ್ ಇಂದಾನೆ. ಕ್ಲಾರಿಟಿ ಅಂತೂ ಮಸ್ತ್ ಆಗಿದೆ ನೋಡಿ. 10X ಜೂಮ್ ತಂಗ ಕೊಡಿಯಾರೆ ನೋಡಿ, ಎಷ್ಟು ತರ ಇದೆ. ಜೂಮ್ ಮಾಡಿದ್ರು ಕ್ವಾಲಿಟಿ ನೋಡಿ ಹೆಂಗಿದೆ ಅಂತ. ಓಕೆ, ಇದೆಷ್ಟು ಹೇಳ್ತೀರಾ ಸರ್ ಪ್ರೈಸ್? ಬರೀ 25,000 ಸರ್. 25,000 ರೂಪಾಯಿ ಹೇಳ್ತಾ ಇರೋ ನೋಡಿ, 25,000. ಅದಕ್ಕೆ ಒರಿಜಿನಲ್ ಬಾಕ್ಸ್ ಎಲ್ಲ, ಬಾಕ್ಸ್ ಫುಲ್ ಕಿಟ್. ಇನ್ನೊಂದು 5G ಮಾಡೆಲ್ ಇದು. ಕಸ್ಟಮರ್ 5G ಸಿಮ್ ಕಾರ್ಡ್ ಬಂದ್ರು ಆರಾಮಾಗಿ ಯೂಸ್ ಮಾಡ್ಕೋಬಹುದು. 5G ಕೂಡ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, 2 to 3 years ಯೂಸ್ ಮಾಡಬಹುದು. 5G ಬರೋ ತಂಗ ಯೂಸ್ ಮಾಡಬಹುದು. 5G ಇನ್ನ ಆರಾಮಾಗಿ 5 ವರ್ಷ ತಂಗ ಯೂಸ್ ಮಾಡಬಹುದು. ಇನ್ನೊಂದು ಬಂದು ಸ್ಯಾಮ್ಸಂಗ್ ಎಸ್ಟೇನೋ, ಇದು ಸಿಲ್ ಪೀಸ್ ಓಪನ್ ಆಗಿದೆ. ಓಕೆ, ಬರೀ 26,000 ಗೆ ಸ್ಯಾಮ್ಸಂಗ್ ಎಸ್ಟೇನ್. 26,000 ಎಸ್ಟೇನೋ, 70,000 ಲಾಂಚ್ ಆಗಿದೆ ಇದು. ಬರೀ 26,000 ರೂಪಾಯಿಗೆ ನಿಮಗೆ ಎಸ್ಟೇನ್ ಸಿಗುತ್ತೆ ವಿತ್ ಮ್ಯಾಟ್ ಫಿನಿಶ್, ಬ್ಲೂ ಕಲರ್, ಲಿಮಿಟೆಡ್ ಕಲರ್ ಇದು ಬಂದಿದ್ದು. ಮ್ಯಾಟ್ ಫಿನಿಶ್ ಬ್ಲೂ ಕಲರ್, ವೆಯ್ಟ್ ಲೆಸ್ ಇದು ಫೋನ್ ನೋಡಿ.
ಬರೀ ತ್ರೀ ಫಿಂಗರ್ಸ್ ನಲ್ಲಿ ಯೂಸ್ ಮಾಡಬಹುದು ಸರ್, ಅಷ್ಟು ನಿಮ್ಗೆ ಸ್ಲಿಮ್ ಆಗಿ ಬರುತ್ತೆ. ಇನ್ನೊಂದು ನೆಕ್ಸ್ಟ್ ಹೋಗ್ತಾರೆ ಅಂದ್ರೆ ನಿಮ್ಗೆ ಲೈಕ್ ಐಫೋನ್ 7 ಬರುತ್ತೆ, ಬರೀ 13,500 ನಿಮ್ಗೆ ಐಫೋನ್ 7 ಬರುತ್ತೆ. 13,500 ಲಾಸ್ಟ್ ನನ್ನ ನ್ಯೂನಲ್ಲಿ 12.5 ಹೇಳಿದೆ, ಅದು ಬಿ ಗ್ರೇಡ್ ಬರ್ತಾ ಇತ್ತು ಸ್ಟಾಕ್, ಏಕದಮ್ ಬ್ರ್ಯಾಂಡ್ ನ್ಯೂ ಪೀಸ್, ಏಕದಮ್ ಬ್ರ್ಯಾಂಡ್ ನ್ಯೂ, ನೋಡಿದ್ರೇನೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಲೈಕ್ ಸೀಲ್ ಓಪನ್ ಆಗಿರೋ, ಸೀಲ್ ಓಪನ್ ಆಗಿರೋ ಪೀಸ್ ತರಾನೇ ಬರುತ್ತೆ, ಫಾಸ್ಟ್ ಆಗಿದೆ, ಗೋಲ್ಡ್ ಕಲರ್ ಸಕ್ಕದಾಗಿದೆ. ಓಕೆ, ಎಷ್ಟಂದ್ರಿ ಸರ್ ಅದು? 13,500 ರೂಪಾಯಿಗೆ ನಿಮ್ಗೆ ಸಿಗ್ತಿದೆ ನೋಡಿ ಐಫೋನ್. ಓಕೆ, ನಾ ಕಲೆಕ್ಷನ್ ಬೇಕಾದ್ರೆ ಇಲ್ಲಿದೆ ಸರ್. ಓಕೆ, ಸೊ ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಕಲೆಕ್ಷನ್ಸ್ ಕೂಡ ಇದೆ ಎಷ್ಟೊಂದು, ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸರ್. ಹೇಳಿ, ಇದು ಬಂದ್ಬಿಟ್ಟು ನೀವು ಹೋಗ್ತೀರ ಅಂದ್ರೆ ಓಪೋ F15 ಬರೀ 11,500 ರೂಪಾಯಿ ಓಪೋ F15 ಸಿಗುತ್ತೆ, ವಿತ್ ಒರಿಜಿನಲ್ ಕಿಟ್. 10,000 ಒಳಗಡೆ ಹೋಗ್ತೀನಿ ಪೋಕೋ F1 ಸಿಗುತ್ತೆ. ಏನ್ ಸರ್ ಹೊಸ ತರನೇ ಇದೆ, ರಿಫರ್ಬಿಶ್ ಬ್ರ್ಯಾಂಡ್ ಇದೆ, ಬರೀ ಇದೆಲ್ಲ ಸಾಫ್ಟ್ವೇರ್ ಟೆಸ್ಟಿಂಗ್ ಯೂಸ್ ಮಾಡಿರೋದು, ಬರೀ 10,000 ನಿಮಗೆ ಪೋಕೋ F1 ಸಿಗುತ್ತೆ. ಓಕೆ, ಇದು ಬಂದ್ಬಿಟ್ಟು ರಿಯಲ್ಮಿ X2 Pro, ಮೋರ್ ಡಿಮ್ಯಾಂಡ್ ಫೋನ್ ಸರ್ ಇದು ರಿಯಲ್ಮಿ ನಲ್ಲಿ. ಬರೀ 25,000 ನಿಮ್ಗೆ X2 Pro ಸಿಗುತ್ತೆ, ವಿತ್ ಬ್ಯಾಟ್ರಿ ಬ್ಯಾಕಪ್, ಪ್ರೊಸೆಸರ್ ಎಲ್ಲ, ಕ್ಯಾಮ್ರಾ ಕ್ಲಾರಿಟಿ, ಬ್ಯಾಟ್ರಿ ಬ್ಯಾಕಪ್, ಪರ್ಫಾರ್ಮೆನ್ಸ್ ವೈಸ್ ಎಲ್ಲ ಸಕಲಾಗಿದೆ ಸರ್. ಇದಕ್ಕೆ ಡಿಸ್ಕೌಂಟ್ ಆಪ್ಷನ್ ಇದೆ, ಕಂಪ್ನಿನೇ ಮಾಡ್ಕೊಡ್ತೀನಿ ರಿಯಲ್ಮಿಗೆ. ಓಕೆ ಸರ್, ಇನ್ನೊಂದು ಹೋಗ್ತೀರಾ ಅಂದ್ರೆ ನಿಮ್ಗೆ iPhone X ಬರೀ 29,000 ರೂಪಾಯಿ, iPhone X 64 GB, 256 GB ಹೋಗ್ತಾರೆ, ಬರೀ 32,000 ಬರುತ್ತೆ. ಇದೆಲ್ಲ ಸ್ಟಾರ್ಟಿಂಗ್ ರಿಲೀಸ್ ಆದಾಗ ಎಷ್ಟು ಸರ್? 1,00,000 ಇತ್ತು ಸರ್, ಇವಾಗ ಆಲ್ಮೋಸ್ಟ್ ಒಂದು ನಿಮ್ಗೆ 30-40% ಸಿಗ್ಬಿಡ್ತಾ ಇದೆ. ಹೌದು, ವಿತ್ ವಾರಂಟಿ, ವಿತ್ ವಾರಂಟಿ. ರೆಡ್ಮಿ ನೋಟ್ 9 Pro Max 18,000 ನಮ್ಮ ಹತ್ರ ಬಂದ್ಬಿಟ್ಟು, ಬರೀ 12,800 12,800 ನೋಟ್ 9 Pro Max ಬರುತ್ತೆ. ಓಕೆ, ಇದು ಸರ್ ಇಲ್ಲಿ ಇರೋದು ಇದೇಳು Samsung S21 Ultra ಬರೀ 70,000 ಸಿಗುತ್ತೆ ನಿಮ್ಗೆ, 70,000 70,000 ರೂಪಾಯಿ ಸಿಗುತ್ತೆ. ಇದರಲ್ಲಿ ಕೂಡ ಕ್ಯಾಮ್ರಾ, ಇನ್ನ ಕ್ಯಾಮ್ರಾ ಕ್ಲಾರಿಟಿ ಎಲ್ಲ ಸಕಲಾಗಿದೆ. ಇದ್ರಲ್ಲಿ ಕೂಡ ನೋಡಿ ಕ್ಯಾಮ್ರಾ ಕ್ಲಾರಿಟಿ ಹೆಂಗಿದೆ ಅಂತ, ಆಲ್ಮೋಸ್ಟ್ ಸಕ್ಕ ಜೂಮ್ ಮಾಡಿದ್ರೆ ಇನ್ನ ಕ್ಲಾರಿಟಿ ಇದೆ. DSLR ಕ್ವಾಲಿಟಿ, DSLR ಕ್ಲಾರಿಟಿ ಫಸ್ಟ್ ಟೈಮ್ ಮಾಡಿದ್ದೇನೆ ಸ್ಯಾಮ್ಸಂಗ್ ಅಲ್ಲಿ, ಚೆನ್ನಾಗಿದೆ. ಇದನ್ನ ಬೇಸಿಕ್ ವರ್ಷನ್ ಹೋಗ್ತಾನೆ, Redmi Note 7 Pro ಸಿಗುತ್ತೆ. Redmi Note 7 Glass finish 4GB 64GB ಬಜೆಟ್ ಫೋನ್ ಸರ್ ಇದು. 4,000 mAh ಬ್ಯಾಟ್ರಿ, ಆರಾಮಾಗಿ ಯೂಸ್ ಮಾಡಬಹುದು. ಇದು ಜಾಸ್ತಿ ಸ್ವಿಗ್ಗಿ ಝೊಮ್ಯಾಟೊ ಅವರೆಲ್ಲ ಜಾಸ್ತಿ ಅವ್ರಿಗೇನೆ ಇದು ಬೆಸ್ಟ್ ಫೋನ್ ಅಂತೀನಿ. ಏನಂದ್ರೆ ಆನ್ಲೈನ್ ಆರ್ಡರ್ಸ್ ಅವ್ರಿಗೆ RAM ಜಾಸ್ತಿ ಇದ್ರೆ ಬರೋದು ಅವ್ರಿಗೆ, ಬಜೆಟ್ ಫೋನ್, ಬ್ಯಾಟ್ರಿ ಬ್ಯಾಕಪ್, ಕ್ಯಾಮ್ರಾ ಕ್ಲಾರಿಟಿ, ಇನ್ನೊಂದು ಅವ್ರಿಗೆ ಲೊಕೇಶನ್ ಮ್ಯಾಪ್ ಸಕ್ಕದಾಗಿ ತೋರಿಸುತ್ತೆ. ಮೇನ್ ಅಂದ್ರೆ ಬ್ಯಾಟ್ರಿ ಬ್ಯಾಕಪ್ ಅದೇ ಮೇನ್. ಓಕೆ, ಇನ್ನೊಂದು Poco X2 ಬರುತ್ತೆ. ಇದು ಬಂದ್ಬಿಟ್ಟು ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು ಆಲ್ಮೋಸ್ಟ್ 17,000 ಇದೆ, ನಮ್ಮ ಹತ್ರ ಬಂದ್ಬಿಟ್ಟು 13,000 ಸಿಗುತ್ತೆ ನಿಮ್ಗೆ. 13,000 ಬ್ಯಾಟ್ರಿ, 5,000 mAh ಬರುತ್ತೆ. ಇನ್ನೊಂದು ಸ್ಯಾಮ್ಸಂಗ್ S9 Plus, ಬರೀ 16,990 ಡಿಸ್ಪ್ಲೇನೆ ಕಾಸ್ಟ್ ಆಗುತ್ತೆ. ಫೋನೇ ಕೊಟ್ಬಿಡ್ತಾ ಇದೀನಿ, ಡಿಸ್ಪ್ಲೇ ಚೇಂಜ್ ಮಾಡಕ್ಕೋದ್ರೆ 16,000 ಫೋನೇ ಕೊಟ್ಬಿಡ್ತಾ ಇದೀನಿ. ಫಿಂಗರ್ ಟಚ್ ಕೂಡ ಇದೆ ಹಿಂದೆ, ಸಕ್ಕದಾಗಿದೆ ಫೋನ್. ಇನ್ನೊಂದು ಹೋಗ್ತಾರೆ ನಿಮ್ಗೆ Oppo F17 ಹೊಸದು 16,000 ಇದೆ, ನಮ್ಮ ಹತ್ರ ಮ್ಯಾಟ್ ಫಿನಿಶಿಂಗ್ ಫಸ್ಟ್ ಟೈಮ್ ಕಲರ್ ಚೇಂಜ್ ಮಾಡಿದ್ದಾನೆ ಸರ್. 12,800 Oppo F17 ಕೊಡ್ತೀನಿ ಸರ್. 12,800 ಕೊಡ್ತೀರಾ? ಓಕೆ, ಇದು ನೋಕಿಯಾ, ನೋಕಿಯಾ ಇದು ಬೇಸಿಕ್ ಮಾಡಲ್ ಸರ್. ಇದು ನೋಕಿಯಾ 7.1, ಬರೀ 8,500 ರೂಪಾಯಿ ಸಿಗುತ್ತೆ ನಿಮ್ಗೆ. 8,500 ಸಿಗುತ್ತೆ, ಅಷ್ಟು ಸ್ಟ್ರಾಂಗ್ ಇರುತ್ತೆ ನೋಡಿ, ಫಿಂಗರ್ ಪ್ರಿಂಟ್ ಎಲ್ಲ ಬರ್ತಿದೆ. ಓಕೆ, ಇದೊಂದು iPhone 7, ಇದು ಏಕದಮ್ ಎ ಗ್ರೇಡ್ ಬರುತ್ತೆ. ಇದು ಬಂದ್ಬಿಟ್ಟು ನಿಮ್ಗೆ 14,000 ಆಗುತ್ತೆ, ವಿತ್ ಒರಿಜಿನಲ್ ಬಾಕ್ಸ್, ಒರಿಜಿನಲ್ ಆಕ್ಸೆಸರೀಸ್ ಕೊಡ್ತೀನಿ, ವಿತ್ ಬ್ರ್ಯಾಂಡ್ ನ್ಯೂ ಪೀಸ್. ಓಕೆ, ಸೇಮ್ ಆಪಲ್ ತರಾನೇ ಇದೆ ನಿಮ್ಗೆ. ಆಪಲ್ ನಲ್ಲಿ ಹೆಂಗ್ ತಗೊಂತೀರ ಹಂಗೆ ಸೇಮ್ ಬರೋದು. ಎಷ್ಟು ಬರುತ್ತೆ ಸರ್ ಪ್ರೈಸ್? ಕಮ್ಮಿನೇ ಬರುತ್ತೆ ಸರ್, 14,200 ಬರುತ್ತೆ. ಓಕೆ, ಸೂಪರ್. ನೋಟ್ 6 Pro ಬರುತ್ತೆ, ಇದು ಲಾಂಚ್ ಆಗಿ 10,000 ಇವಾಗ, ಬರೀ 6,500 ನಿಮಗೆ ನೋಟ್ 6 Pro. 6,500 3GB 32GB ಸರ್. ಇವಾಗ ಎಷ್ಟೊಂದ ಜನ ಲೈಕ್ ವರ್ಕ್ ಫ್ರಮ್ ಹೋಮ್ ಮಾಡ್ತಿರ್ತಾರೆ, ಇವಾಗ ಸ್ಟೂಡೆಂಟ್ಸ್ ಗೆ ವರ್ಕ್ ಫ್ರಮ್ ಹೋಮ್ ಕ್ಲಾಸ್ ಎಲ್ಲ ಇರುತ್ತೆ, ಅವ್ರಿಗೆಲ್ಲ ಬೆಸ್ಟ್ ಫೋನ್ ಅಂದ್ರೆ ಬೆಸ್ಟ್ ಫೋನ್ ಅಂದ್ರೆ ನಡೆಯಲ್ಲ ಸರ್ Redmi Note 7 Pro. ಇವಾಗ ಮಕ್ಳಿಗೆ ಹೋಗ್ತಾರೆ ಅಂದ್ರೆ ಜೂಮ್ ವಿಡಿಯೋ ಕಾಲ್ ಯೂಸ್ ಮಾಡ್ತಾರೆ, ಕ್ಲಾರಿಟಿ ಬೇಕು, ಇನ್ನೊಂದು ಬ್ಯಾಟ್ರಿ ಬ್ಯಾಕಪ್ ಬೇಕು. ನೋಡ್, ರೆಡ್ಮಿ ಹೋಗ್ಬೋದು ಬೆಸ್ಟ್ ಫೋನ್ಸ್, ರೆಡ್ಮಿ ಹೋಗ್ಬೋದು. ಏನಂದ್ರೆ ಬ್ಯಾಟ್ರಿ ಬ್ಯಾಕಪ್ ಹೆಂಗಿರುತ್ತೆ ಅದ್ರ ಮೇಲೆ ನಿಮ್ ಜೂಮ್ ವಿಡಿಯೋ ಏನೇನು ಯೂಸ್ ಮಾಡ್ತಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸರ್, ಇದೊಂದು ಐಫೋನ್ ಯಾವ್ದು? ಕ್ರಿಸ್ಟಲ್ iPhone X ಇದು, ಅದು ಗ್ರೇ ಕಲರ್, ಸಿಲ್ವರ್ ಕಲರ್, ಸಿಲ್ವರ್ ಕಲರ್ ಕೂಡ ಸೇಮ್ ಪ್ರೈಸ್ 29,000 ಆಗುತ್ತೆ ನಿಮ್ಗೆ. 256 GB 32,000 ಆಗುತ್ತೆ, 32,000 ವಿತ್ ಬ್ರ್ಯಾಂಡ್ ನ್ಯೂ. ಇದಕ್ಕೂ 6 months ವಾರಂಟಿ ಸಿಗುತ್ತೆ. ಬ್ಯಾಟ್ರಿ ಹೆಲ್ತ್ ಎಲ್ಲ ಹೆಂಗೆ ಸರ್? ಬ್ಯಾಟ್ರಿ ಹೆಲ್ತ್ ಅದನ್ನ ಹೇಳ್ತೀನಿ ಕಸ್ಟಮರ್ ಗೆ, ಬ್ಯಾಟ್ರಿ ಹೆಲ್ತ್ 80% ಬರುತ್ತೆ. ಕಸ್ಟಮರ್ ಗೆ 100% ಬ್ಯಾಟ್ರಿ ಚೆನ್ನಾಗಿರುತ್ತೆ, ಚೆನ್ನಾಗಿ ಸರ್ವಿಸ್ ಏನಾದ್ರು ಇದೆ ಫೋನ್ ತಗೊಂಡ್ರೆ ಕಸ್ಟಮರ್ ಗೆ, ಬಿಲ್ ಮಾಡಿದ್ದು 3-4 days ಆದ್ಮೇಲೆ ನಮ್ ಕಡೆ ಬ್ಯಾಟ್ರಿ ರಿಪ್ಲೇಸ್ ಆಗುತ್ತೆ. ಬ್ಯಾಟ್ರಿ ರಿಪ್ಲೇಸ್ ಆಗುತ್ತೆ, ಸೂಪರ್. ಅಕಸ್ಮಾತ್ ಬ್ಯಾಟ್ರಿ ಸರ್ವಿಸ್ ನಲ್ಲಿ ಇದ್ರೆ ನಮ್ ಕಡೆ ರಿಪ್ಲೇಸ್ ಮಾಡ್ಕೊಡ್ತೀವಿ, ರಿಪ್ಲೇಸ್ ಮಾಡ್ಕೊಡ್ತೀವಿ. 3 months ಬ್ಯಾಟ್ರಿಗೆ ವಾರಂಟಿ ಬರುತ್ತೆ, 6 months ಫೋನ್ ಗೆ ವಾರಂಟಿ ಬರುತ್ತೆ. ಇನ್ನೊಂದು ವಿವೋ ವಿ20
ಇದು ಮಾರ್ಕೆಟ್ ವ್ಯಾಲ್ಯೂ 27,000 ನಮ್ಮ ಹತ್ರ ಬರೀ 18,000 ಬರುತ್ತೆ. 18,000 ಬಾಕ್ಸ್ ವೈಟ್ ಕಲರ್ ಸಕ್ಕಲ್ ಆಗಿದೆ. ಫೋನ್ ಕ್ಯಾಮ್ರಾ ಎಲ್ಲ ನೋಡ್ಕೊಳ್ಳಿ, ಸೆನ್ಸರ್ ಎಲ್ಲ ಸಕ್ಕಲ್ ಆಗಿದೆ. ನಿಮ್ಗೆ ಇನ್ನೊಂದು ಹೋಗ್ತಾರೆ ಅಂದ್ರೆ ರೆನೋ 5 Pro ಸರ್. ಯಾವ್ದು ರೆನೋ 5 Pro? ರೆನೋ ಡಿಸ್ಪ್ಲೇ ಸರ್. ಓಪೋ ಓಪೋ ಒನ್ ಪ್ಲಸ್ ಎಲ್ಲ ಒಂದೇ ಟೆಕ್ನಾಲಜಿ ಯೂಸ್ ಮಾಡೋದು. ಅದೇನೆ ಗೊತ್ತಾಗುತ್ತೆ ನೋಡಿ, ಒನ್ ಪ್ಲಸ್ ಫೋನ್ ಬರೀ 25,000 ಕೊಡ್ತೀನಿ. 26,000 ಇರೋದು, 25,000 ಸಿಗುತ್ತೆ ನಿಮ್ಗೆ. 25,000 ರೂಪಾಯಿ ಕೊಡ್ತೀರಾ? ಸೂಪರ್ ಆಗಿದೆ. ಒರಿಜಿನಲ್ ಕಿಟ್ ಒರಿಜಿನಲ್ ಕಿಟ್ಟೆ ಕೊಡ್ತೀನಿ. ಇನ್ನೊಂದು ವಿವೋ X60 ಹೊಸ ಲಾಂಚ್ ಆಗಿರೋದು ಸರ್. ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೆ ಒಂದು 46,990 ಇದೆ. ರೀಸೆಂಟ್ ಆಗಿ ಬಂದಿರೋದು ಬರೀ 23,000 ಸಿಗುತ್ತೆ. ಮೇನ್ ಏನೇ 12 GB 256 GB ಆಟೋಮೆಟಿಕ್ ಸಿಸ್ಟಮ್ ತರ ಯೂಸ್ ಮಾಡಬಹುದು. 12 GB ರ್ಯಾಮ್ ಹೆಂಗಿದೆ ನೋಡಿ, ಗೇಮಿಂಗ್ ಅಂದ್ರೆ ಪಬ್ಜಿ ಎಲ್ಲ ಹಂಗೆ ಆರಾಮಾಗಿ ಯೂಸ್ ಮಾಡಬಹುದು. ಓಕೆ ಸೂಪರ್. ಸೊ ಒನ್ ಪ್ಲಸ್ ಇದೆ ನೋಡಿ. ಇನ್ನೊಂದು ಬಂದ್ಬಿಟ್ಟು ಐಫೋನ್ SE ಬರೀ 24,000 64 GB 26,000 256 GB 128 GB ಬರುತ್ತೆ. 128 GB ಬಂದ್ಬಿಡುತ್ತೆ. ಓಕೆ ಸೂಪರ್. ಸೊ ನೆಕ್ಸ್ಟ್ ಒಂದು ಇನ್ನೊಂದು ಪೋಕೋ ಇದೆ ನೋಡಿ. ಪೋಕೋ ಇದು ಬಂದ್ಬಿಟ್ಟು 12,500 rupees ಆಗುತ್ತೆ. ಡಿಸೈನ್ ಆಗಿದೆ. ಪೋಕೋ X2 ಬರುತ್ತೆ, 6 GB 128 GB ಬರೀ 12,990 ಸೂಪರ್. ಇನ್ನೊಂದು ಬಂದ್ಬಿಟ್ಟು ಒನ್ ಪ್ಲಸ್ 7T ವಿತ್ ಒರಿಜಿನಲ್ ಕಿಟ್ 24,990 ಕಸ್ಟಮರ್ಗೆ ವಾರಂಟಿ ಆರಾಮಾಗಿ ಯೂಸ್ ಮಾಡಬಹುದು. ಕಸ್ಟಮರ್ ಸೊ ಇದ್ರ ಮೇಲೆ 3% ಡಿಸ್ಕೌಂಟ್ ಅಂತ 3% ಡಿಸ್ಕೌಂಟ್ ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀರಾ ನಮ್ ಕಸ್ಟಮರ್? ಪವನ್ ಟಾಕ್ಸ್ ಅಂತ ಹೇಳಿದ್ರೆ ಮಾಡ್ಕೊಡ್ತೀನಿ, ಇಲ್ಲ ಅಂದ್ರೆ ಮಾಡ್ಕೊಡಲ್ಲ. ಸ್ಯಾಮ್ಸಂಗ್ S21 ಅಲ್ಟ್ರಾ ಫುಲ್ ಕಿಟ್ ಇದು 70,000 ಆಗುತ್ತೆ. ನೆಗೋಷಿಯಬಲ್ ಇದೆ, ಕಸ್ಟಮರ್ಗೆ ಬೇಕಾದ್ರೆ ಪ್ರೈಸಿಂಗ್ ಮಾಡ್ಕೊಡ್ತೀನಿ. ಸ್ಟೋರ್ ಬಂದ್ರೆ ಪ್ರೈಸಿಂಗ್ ಮಾಡ್ಕೊಡ್ತೀರಾ. ಇನ್ನೊಂದು ಬಂದ್ಬಿಟ್ಟು ಇದು MI ಬರೀ ಒಂದ್ ದಿವಸ ಸೀಲ್ಡ್ ಓಪನ್ ಸರ್. ಇದು ಈ Redmi 10 Prime ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು ಆಲ್ಮೋಸ್ಟ್ 15,000 ಇದೆ. ಮನೆ ಮಕ್ಕಳ ಬಂದ್ಬಿಟ್ಟು ಬರೀ 11,000 ಸಿಗುತ್ತೆ. 11,000 ನೋಡಿ, ಸೀಲ್ಡ್ ಪೀಸ್ ಕ್ಯಾಮ್ರಾ ಇದೆ ಇದರಲ್ಲಿ, ಸೀಲ್ಡ್ ಪೀಸ್ ಓಪನ್ ಸೂಪರ್. ಇಲ್ಲ ರೆಡ್ಮಿ ವಾರಂಟಿನಲ್ಲಿ ಇದೆ, 11 months ರೆಡ್ಮಿ 1 year ವಾರಂಟಿ ಅಂತ ಹೇಳ್ತಿರಲ್ಲ, ಓಪನ್ ಬಾಕ್ಸ್ ಡಿವೈಸ್ ಗೆ 1 year ಕೊಡ್ತೀರಾ? ಕಸ್ಟಮರ್ ಆರಾಮಾಗಿ ಯೂಸ್ ಮಾಡಬಹುದು. ಓಕೆ ಸರ್. ಓಕೆ ಸೊ ನೆಕ್ಸ್ಟ್ ಸರ್, ಇದು ಬಂದ್ಬಿಟ್ಟು ಸ್ಯಾಮ್ಸಂಗ್ F12. ಇದು ಓಪನ್ ಬಾಕ್ಸ್ ಬರುತ್ತೆ, ಇದಕ್ಕೆ 1 year ವಾರಂಟಿ ಬರುತ್ತೆ. ಹೊಸ ಫೋನ್ ಅಂದ್ರೆ 3,000 to 4,000 ಡಿಫ್ರೆಂಟ್ ಬರುತ್ತೆ ನಿಮ್ಗೆ. ಆಲ್ಮೋಸ್ಟ್ ಹೊಸ ಫೋನ್ ನಿಮ್ಗೆ ಕಮ್ಮಿನೇ ಬರುತ್ತೆ ಸರ್. ಇದು ಆಲ್ಮೋಸ್ಟ್ ಒಂದು 4 GB 64 GB ಬರೀ 10,990 ಸಿಗುತ್ತೆ ನಿಮ್ಗೆ. 10,990 10,900 ಕಸ್ಟಮರ್ ಸ್ಟೋರ್ ವಿಸಿಟ್ ಮಾಡಬಹುದು, ಆಟೋಮೆಟಿಕ್ ಪ್ರೈಸ್ ಸಿಗುತ್ತೆ ಕಸ್ಟಮರ್ಗೆ. ಸೊ ನೆಕ್ಸ್ಟ್ ಅಲ್ಲೂ ಬೇಜಾನ್ ಫೋನ್ ಮಾಡ್ಕೊಳ್ಳಿ. ಕಸ್ಟಮರ್ ಬಂದ್ ಸ್ಟೋರ್ ಬಂದ್ರೆ ಎಲ್ಲಾ ಮಾಡೆಲ್ಸ್ ಇದೆ. ಇವಾಗ ಕಸ್ಟಮರ್ಗಳು ಏನ್ ಸರ್ ವಿಡಿಯೋ ನಲ್ಲಿ ನೋಡಿದ್ರೆ ಇಷ್ಟಿಕ್ ಇರ್ತೀರಾ ನೋಡಿದ್ರೆ ಕಾಣಿಸದೆ ಎಲ್ಲ ಅಂತಾರೆ. ಕಸ್ಟಮರ್ ಎಷ್ಟಾದ್ರೆ ಬೇಗ ಸಿಗುತ್ತೆ ಕಸ್ಟಮರ್ಗೆ ಸಿಗುತ್ತೆ. ಇನ್ನೊಂದೇನೆ, ಸ್ಟಾಕ್ ಡೈಲಿ 100 pieces ಬರ್ತಾ ಇದೆ. ಇವಾಗ ವಿಡಿಯೋ ನೋಡ್ಕೊಂಡು ಬರ್ತಾರೆ ಅಂತ ಕಸ್ಟಮರ್ ಕಂಪ್ನಿನೂ ಸ್ಟಾಕ್ ಸಪೋರ್ಟ್ ಬರ್ತಾ ಇರುತ್ತೆ. ಕಸ್ಟಮರ್ ಸ್ಟೋರ್ ವಿಸಿಟ್ ಮಾಡಬಹುದು. ಸೊ ಓಕೆ ಸರ್, ಇವಾಗ ಡಿಸ್ಕೌಂಟ್ ಬಗ್ಗೆ ಸ್ವಲ್ಪ ಹೇಳ್ಬಿಡಿ. ಹಿಂಗೆ ಡಿಸ್ಕೌಂಟ್ ಬಗ್ಗೆ ಅಂದ್ರೆ ಕಸ್ಟಮರ್ ಗೆ ಬಂದ್ಬಿಟ್ಟು 3% ಕೊಡ್ತೀನಿ. ಕಸ್ಟಮರ್ ಗೆ ಆಲ್ಮೋಸ್ಟ್ 3% ಅಂದ್ರೆ ಒಂದು 600-700 ಬರುತ್ತೆ ಬರುತ್ತೆ ಡಿಸ್ಕೌಂಟ್. ಇನ್ನೊಂದು ಬಂದ್ಬಿಟ್ಟು ಆಕ್ಸೆಸರೀಸ್ ಗೆ ಬಂದ್ಬಿಟ್ಟು 80% ಕೊಡ್ತೀನಿ. 80% ಸ್ವಲ್ಪ ಆಕ್ಸೆಸರೀಸ್ ಲೈಟ್ ಆಗಿ ಹೇಳ್ಬಿಡಿ ಸರ್, ಏನೇನಿದೆ ಅಂತ ನಮ್ ಸಬ್ಸ್ಕ್ರೈಬರ್ಸ್ ನೋಡ್ತಾರೆ. ಇದು ಬಂದ್ಬಿಟ್ಟು ಇಯರ್ಪಾಡ್ ಸರ್, ಜಾಸ್ತಿ ಡಿಮ್ಯಾಂಡ್ ಇದೆ. 3,000 MRP ಇದೆ, ನಮ್ ಕಡೆಯಿಂದ 1,200 ಮಾಡ್ಕೊಡ್ತೀನಿ. 1,200 ಮಾಡ್ಕೊಡ್ತಾರೆ ನೋಡಿ ಅದು ಸೂಪರ್. ಇದು ಬಂದ್ಬಿಟ್ಟು ನಮ್ದೇ ಇದು ಬೋರ್ಡ್ ಇದೇನು ಬರುತ್ತೆ, ಇದು ಸೇಮ್ ಪ್ರೈಸ್. ಇದು 1,199 ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀರಾ? ಇನ್ನೊಂದು ವಾಚಸ್, ವಾಚ್ ಕೂಡ ಲಾಸ್ಟ್ ಟೈಮ್ ಇರ್ಲಿಲ್ಲ. ಇವಾಗ ಬರೀ ನಾನು ನೋಡಿದೆ ನಿಮ್ ಕಮೆಂಟ್ಸ್ ಗಳು ನೋಡ್ಬಿಟ್ಟು ತರಿಸಿದೀನಿ. 3,200 ಬರುತ್ತೆ. 1 year ವಾರಂಟಿ ಬರುತ್ತೆ. ಏನೇನು ಆಪ್ಷನ್ ಬರುತ್ತೆ ಸರ್ ಇದರಲ್ಲಿ? ನೀವು ಬ್ಲಡ್ ಹಾರ್ಟ್ ರೇಟ್ ಮಾನಿಟರ್ ಬರುತ್ತೆ, ನಿಮ್ ಆಕ್ಸಿಜನ್ ಕೂಡ ನೋಡುತ್ತೆ. ಓ ಫಾಸ್ಟ್ ಚಾರ್ಜರ್ ಕೂಡ, ಫಾಸ್ಟ್ ಚಾರ್ಜರ್ ಬರೀ 199 ಗೆ ಫಾಸ್ಟ್ ಚಾರ್ಜರ್ ಸಿಗುತ್ತೆ. 199 199 ಫಾಸ್ಟ್ ಚಾರ್ಜರ್ ಸಿಗುತ್ತೆ. ಓಕೆ, ಇದು ನೆಕ್ ಬ್ಯಾಂಡ್ ಅಲ್ಲ? ನೆಕ್ ಬ್ಯಾಂಡ್ ಬರೀ 1,200 rupees ಗೆ ನೆಕ್ ಬ್ಯಾಂಡ್, 1,500 rupees ನೆಕ್ ಬ್ಯಾಂಡ್ ಸಿಗ್ತಿದೆ. ಓಕೆ, ಸೊ ಇದು ಕೂಡ ಆಪ್ಷನ್ಸ್ ಎಲ್ಲ ಇದೆ. ಇದನ್ನು ಇದೆ ಹೊಸದಾಗ ಓಪನ್ ಆಗಿರೋದು ಕಸ್ಟಮರ್ಸ್ ಗೆ. ಇಲ್ಲಿ ಮೊಬೈಲ್ ರಿಪೇರ್, ಲ್ಯಾಪ್ಟಾಪ್ ಅದನ್ನು ಸರ್ವಿಸ್ ಮಾಡ್ತೀವಿ. ಆಪಲ್ ವಾಚಸ್ ಸರ್ವಿಸ್ ಮಾಡ್ತೀವಿ. ಮದರ್ ಬೋರ್ಡ್ ಫೋನ್ಸ್ ಏನಾದ್ರು ಡೆಡ್ ಇರ್ಲಿ, ಕಸ್ಟಮರ್ ತೌನ್ ಬಳಿ ಅದನ್ನು ಮಾಡ್ತೀವಿ. ಸರ್ವಿಸ್ ಕೂಡ ನೀವು ಇಲ್ಲೇ ಮಾಡ್ತೀರಾ? ಟ್ರಾನ್ಸ್ಪರೆಂಟ್ ಆಗಿ ನಿಮ್ ಮುಂದೆ ಕಸ್ಟಮರ್ ಮುಂದೆ ಮಾಡ್ಕೊಡ್ತೀವಿ. ಸಪೋಸ್ ಮಾಡಕ್ಕಾಗಿಲ್ಲ, ಒಂದ್ ದಿವಸ 2 days time ಕಸ್ಟಮರ್ಗಳು ಅದನ್ನು ಹೇಳ್ತಾರೆ, ಏನ್ ಸರ್ ಮುಂದೆ ಮಾಡ್ಕೊಡ್ತೀವಿ ಅಂತ ಹೇಳಿ ಬೋರ್ಡ್ ಕೆಲಸ ಮುಂದೆ ನಿಂತರೂ ಮಾಡಕ್ಕಾಗಲ್ಲ.
ಕಸ್ಟಮರ್ಗೆ 24 hours ಒಂದು 2 days ಟೈಮ್ ಬೇಕು. ಸ್ಕ್ರೀನ್ ಚೇಂಜ್ ಮಾಡ್ತಾರ ಅಂದ್ರೆ ಕಸ್ಟಮರ್ ಇನ್ ಫ್ರಂಟ್ ಆಫ್ ಕಸ್ಟಮರ್ ಅಲ್ಲಿ ಚೇಂಜ್ ಸ್ಕ್ರೀನ್ ಸ್ಕ್ರೀನ್ ಚೇಂಜ್ ಮಾಡ್ತಾರೆ. ವಾರಂಟಿ ಕೊಡ್ತೀರಾ? 6 months ಸರ್ವಿಸ್ಗೆ ವಾರಂಟಿ, ಸರ್ವಿಸ್ಗೂ ವಾರಂಟಿ ಕೊಡ್ತಾರೆ. ಸರ್ವಿಸ್ಗೆ 6 months ವಾರಂಟಿ ಇರುತ್ತೆ. ಇನ್ನೊಂದು ಮೊಬೈಲ್ ರಿಪೇರ್ಗೂ ಆಪ್ಷನ್ ಹೇಳ್ತೀನಿ, ಕಸ್ಟಮರ್ ಬೇರೆ ಕಡೆಯಿಂದ ಫೋನ್ ಕೊರಿಯರ್ ಮಾಡ್ಬಿಟ್ಟು ಮೊಬೈಲ್ ರಿಪೇರ್ ಮಾಡ್ಕೋಬಹುದು. ವಿಡಿಯೋ ಕಾಲ್ ಎಲ್ಲ ಮಾಡ್ತೀವಿ ಕಸ್ಟಮರ್, ಅಲ್ಲಿಂದ ಕೊರಿಯರ್ ಮಾಡಿದ್ರೆ ನಾವು ಇಲ್ಲಿಂದ ಡಿಸ್ಪ್ಲೇ ಚೇಂಜ್ ಮಾಡ್ಕೊಂಡು ಮಾಡ್ಕೊಟ್ಟು ಕಸ್ಟಮರ್ಗೆ ಡೆಲಿವರಿ ಮಾಡ್ತೀವಿ. ಅದಕ್ಕೂ 6 months ವಾರಂಟಿ ಕೊಡ್ತೀವಿ, ವಾರಂಟಿ ಕೊಡ್ತೀರಾ? ಓಕೆ ಸರ್, ನಿಮ್ದು ಸ್ಟೋರ್ ಒಂದು ಸರಿ ಅಡ್ರೆಸ್ ಲ್ಯಾಂಡ್ ಮಾರ್ಕ್ ಎಲ್ಲ? ಕಸ್ಟಮರ್ ಬಂದ್ಬಿಟ್ಟು ಬೊಮ್ಮನಹಳ್ಳಿ ಸರ್, ಬೊಮ್ಮನಹಳ್ಳಿ ಜಂಕ್ಷನ್ ಸಿಗ್ನಲ್ ನಲ್ಲೇ ಬಂದ್ರೆ ನಿಮ್ಗೆ ರೈಟ್ ಸೈಡ್ ನಲ್ಲಿ ಪ್ರಶಾಂತ್ ಹಾಸ್ಪಿಟಲ್ ಲ್ಯಾಂಡ್ ಮಾರ್ಕ್, ರೈಟ್ ಸೈಡ್ ನಲ್ಲಿ ನಿಮ್ಗೆ ಬೊಮ್ಮನಹಳ್ಳಿ ಸ್ಟೋರ್. ಇನ್ನೊಂದು ನೀವು ಅದನ್ನು ಸ್ವಲ್ಪ ಆ ಕಡೆಯಿಂದ ಬರ್ತೇನೆ ಬಿಟಿಎಂ ಹತ್ರ ಆಗುತ್ತೆ, ಬಿಟಿಎಂ ಬಿಟಿಎಂ ಕೂಡ ಸೇಮ್ ಆಫರ್ಸ್ ಎಲ್ಲ ಸೇಮ್ ಎಲ್ಲಾ ಕಡೆ ಸೇಮ್ ಆಫರ್ಸ್ ಇರುತ್ತೆ. ಬಿಟಿಎಂ ಬೊಮ್ಮನಹಳ್ಳಿನು ಏನು ಡಿಫ್ರೆಂಟ್ ಇಲ್ಲ, ಕಸ್ಟಮರ್ ಬಿಟಿಎಂ ಬರ್ಬೋದು, ಬೊಮ್ಮನಹಳ್ಳಿಗೂ ಬರ್ಬೋದು, ಸೇಮ್ ಆಫರ್ ಇದೆ, ಸೇಮ್ ಆಫರ್ ಸೇಮ್ ಆಪ್ಷನ್ಸ್ ಇದೆ. ಓಕೆ ಓಕೆ ಸರ್.